ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನಿಸ್ ರೆಸಿಪಿ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಳಗಿನ ತಿಂಡಿ ಸಮಯಕ್ಕಾದರೂ ನೀವು ಇದನ್ನು ಮಾಡ್ಕೋಬೋದು, ಅಥವಾ ಸಂಜೆ ಟೈಮಿಗೆ ಕಾಫಿ ಜೊತೆಗಾದರೂ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿನ ಮಾಡ್ಕೋಬೋದು. ತುಂಬಾ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು ಮತ್ತು ತುಂಬಾ ರುಚಿಯಾಗಿರುವಂಥ ಈ ಒಂದು ರೆಸಿಪಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಒಂದು ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಮಗೆ ಬೇಕಾಗಿರುವಂಥದ್ದು ಅವಲಕ್ಕಿ. ನಾನಿಲ್ಲಿ ಮೀಡಿಯಂ ಸೈಜಿನ ಅವಲಕ್ಕಿನ ಒಂದು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಅದನ್ನು ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ. ಅದಾದ ನಂತರ ಇದು ಮುಳುಗುವಷ್ಟು ನೀರನ್ನು ಹಾಕೋಬೇಕು. ಒಂದು 10 ನಿಮಿಷಗಳ ಕಾಲ ಇದನ್ನು ನೆನೆಸಿಟ್ಕೋಬೇಕಾಗತ್ತೆ. ಚೆನ್ನಾಗಿ ನೆನೆದುಕೊಬೇಕು ಈ ಒಂದು ಅವಲಕ್ಕಿ. ಅವಲಕ್ಕಿ ನೆನ್ಕೊಳ್ಳೋ ಅಷ್ಟರಲ್ಲಿ ನಾವು ಇದಕ್ಕೆ ಸ್ವಲ್ಪ ಮಸಾಲೆ ರೀತಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 2 ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ. ಅದಾದ ನಂತರ ಒಂದು 1/4 ಟೀಸ್ಪೂನಷ್ಟು ಜೀರಿಗೆ ಹಾಕುತ್ತಾ ಇದ್ದೀನಿ. ನೋಡಿ, ಒಂದು 1/4 ಇಂಚಷ್ಟು ಶುಂಠಿ, ಒಂದು 4-5 ಎಸಳಷ್ಟು ಬೆಳ್ಳುಳ್ಳಿ, ಇದಷ್ಟನ್ನು ಹಾಕುತ್ತಾ ಇದ್ದೀನಿ. ಇದಷ್ಟನ್ನು ನೀರೇನು ಹಾಕಬಾರ್ದು. ಹಾಗೆಯೇ ನಾವು ತರಿತರಿಯಾಗಿ ಇದನ್ನು ಪುಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಅದಾದ ನಂತರ ಒಂದು 4 ಟೀಸ್ಪೂನ್ ಆಗುವಷ್ಟು ಶೇಂಗಾ ತೊಗೊಂಡಿದ್ದೀನಿ. ಅದು ಹುರಿದಿರೋಂಥ ಶೇಂಗಾನ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ, ನೀರೇನು ಹಾಕಬಾರ್ದು. ಹಾಗೆಯೇ ಇದನ್ನು ತುಂಬಾ ನುಣ್ಣು ಕೂಡ ನಾವು ಇದನ್ನು ಪುಡಿ ಮಾಡ್ಕೋಬಾರ್ದು. ಈ ರೀತಿ ಸ್ವಲ್ಪ ತರಿತರಿಯಾಗಿ ಇರಬೇಕು ಶೇಂಗಾ, ಎಲ್ಲ ಸ್ವಲ್ಪ ಬಾಯಿಗೆ ಸಿಕ್ಕೋ ಹಾಗೆ ಇರಬೇಕು. ತರಿತರಿಯಾಗಿ ಇದನ್ನು ರುಬ್ಬಿಟ್ಕೋಬೇಕು. ನೀರೇನು ಹಾಕ್ತೇನೆ, ಹಾಗೆಯೇ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಅದಾದ ನಂತರ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಎಲ್ಲ ಮಿಶ್ರಣ, ಇದನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ನೋಡಿ, ಈ ಕಡೆ ಏನು ಅವಲಕ್ಕಿನ ನೆನೆಸಿಟ್ಕೊಂಡಿದ್ವಲ್ಲ ಅದು ಕೂಡ ತುಂಬಾ ಚೆನ್ನಾಗಿ ನೆನೆದುಕೊಂಡಿದೆ. ಈಗ ನೀರನ್ನೆಲ್ಲ ತೆಗೆದುಬಿಟ್ಟು ನಾನು ಅವಲಕ್ಕಿ ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಅವಲಕ್ಕಿ ಏನಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕುತ್ತಾ ಇದ್ದೀನಿ. ನೋಡಿ, ನೀರನ್ನು ತುಂಬ ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಹಾಕೋಬೇಕು. ಒಂದು 2-3 ಟೀಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ತುಂಬಾ ನೈಸ್ ಪೇಸ್ಟ್ ಆಗಬೇಕಿದು. ಆ ರೀತಿ ಚೆನ್ನಾಗಿ ರುಬ್ಕೊಳ್ಳಿ. ಆದಷ್ಟು ನೀರನ್ನು ಕಡಿಮೆನೇ ಹಾಕ್ಕೊಂಡು ಸಾಧ್ಯ ಆದಷ್ಟು ಗಟ್ಟಿಯಾಗಿಯೇ ಈ ಒಂದು ಮಿಶ್ರಣವನ್ನು ರುಬ್ಬಿಟ್ಕೋಬೇಕು. ಇಲ್ಲಾಂದರೆ ಕಲಸೋವಂಥ ಸಮಯದಲ್ಲಿ ತುಂಬ ತೆಳು ಆಗಿಬಿಡತ್ತೆ. ರುಬ್ಬಿರೋಂಥ ಅವಲಕ್ಕಿನ ನಾವು ಮೊದಲೇ ಏನು ಹಸಿಮೆಣಸೆಲ್ಲ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ವಲ್ಲ ಆ ಬೌಲಿಗೆ ಹಾಕೋತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಅದಕ್ಕೇ ನಾನಿಲ್ಲಿ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಬೈಂಡಿಂಗ್ಗೋಸ್ಕರ, ಇದು ಸ್ವಲ್ಪ ಗಟ್ಟಿಯಾಗಲಿ ಅಂತ ಹೇಳಿ, ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ತುಂಬ ತೆಳು ಆಯಿತು ಅಂದರೆ ಖಂಡಿತವಾಗ್ಲೂ ನೀವು ಸ್ವಲ್ಪ ಕಡಲೆಹಿಟ್ಟನ್ನು ಇದಕ್ಕೆ ಸೇರಿಸ್ಕೋಬೋದು. ಅದಾದ ನಂತರ ಒಂದು 1/4 ಟೀಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹಾಕುತ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಒಂದು 1/4 ಟೀಸ್ಪೂನ್ ಆಗುವಷ್ಟು ಖಾರದ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೋತಾ ಇದ್ದೀನಿ. ನಂತರ ಒಂದು 1/4 ಟೇಬಲ್ಸ್ಪೂನ್ ಆಗುವಷ್ಟು ನಾನಿಲ್ಲಿ ಧನಿಯಾ ಪುಡಿನ ಕೂಡ ಹಾಕೋತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಇದಷ್ಟನ್ನು ಹಾಕ್ಬಿಟ್ಟು ನಾನು ನೀಟಾಗಿ ಕಲಸ್ಕೋತಾ ಇದ್ದೀನಿ. ಈ ಎಲ್ಲ ಮಸಾಲೆಗಳ ಬದಲಾಗಿ ನೀವು ಮ್ಯಾಗಿ ಮಸಾಲ ಇದೆ ಅಂತಂದರೆ ಅದನ್ನು ಕೂಡ ನೀವಿಲ್ಲಿ ಒಂದು 2 ಟೀಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ಅಥವಾ ಪಾವ್ ಭಾಜಿ ಮಸಾಲ ಇದೆ ಅಂತಂದರೆ ಅದನ್ನಾದರೂ ನೀವು ಹಾಕ್ಕೋಬೋದು. ಅಥವಾ ಈ ರೀತಿ ಎಲ್ಲ ಮಸಾಲೆಗಳನ್ನು ಸ್ವಲ್ಪ ಸ್ವಲ್ಪ ಕೂಡ ನೀವಿಲ್ಲಿ ಹಾಕ್ಕೋಬೋದು. ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡಾದಮೇಲೆ ನೋಡಿ, ಚೆನ್ನಾಗಿ ಇದನ್ನು ಕಲಸ್ಕೊಬೇಕು. ಇದಕ್ಕೆ ಸ್ವಲ್ಪ ಕೂಡ ನೀರನ್ನು ಹಾಕಬಾರ್ದು. ಹಾಗೆಯೇ ಇದನ್ನು ಗಟ್ಟಿಯಾಗಿ ಕಲಸ್ಕೋಬೇಕು. ನಂತರ ನಿಂಬೆಹಣ್ಣಿನ ಗಾತ್ರದ ಒಂದು ಉಂಡೆನ ಮಾಡಿಕೊಂಡು ಇದನ್ನು ಕಟ್ಲೆಟ್ ರೀತಿ ನಾವು ತಟ್ಟಿ ಇಟ್ಕೋಬೇಕು. ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ಮಾಡ್ಕೋಬೇಕು. ನೋಡಿ, ನಾನು ಎಲ್ಲವನ್ನು ಮಾಡಿಟ್ಕೊಂಡಿದ್ದೀನಿ. ಈ ಕಡೆ ಗ್ಯಾಸ್ ಮೇಲೆ ಎಣ್ಣೆ ಕೂಡ ಕಾಯ್ದಿಕ್ಕಿಟ್ಟಿದ್ದೀನಿ. ಎಣ್ಣೆ ಕೂಡ ಕಾದಿದೆ. ಕಾದಿರುವಂಥ ಎಣ್ಣೆಯಲ್ಲಿ ನಾವು ಮಾಡಿಟ್ಕೊಂಡಿರುವಂಥ ಈ ಒಂದು ಕಟ್ಲೆಟ್ಗಳನ್ನು ಹಾಕ್ಕೊಂಡು ಫ್ಲೇಮನ್ನು ಸ್ವಲ್ಪ ಕಡಿಮೆನೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎರಡೂ ಸೈಡು ಸ್ವಲ್ಪ ಕೆಂಪಾಗಬೇಕು, ಅಲ್ಲಿ ತನಕನೂ ಫ್ರೈ ಮಾಡ್ಕೋಬೇಕಾಗತ್ತೆ. ಅಥವಾ ನಮಗೆ ಹೆಚ್ಚು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಡೋದು ಇಷ್ಟ ಇಲ್ಲ ಅಂತಂದರೆ, ನೀವು ತವಾ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀವು ಎರಡೂ ಸೈಡು ಶಾಲೋ ಫ್ರೈ ಕೂಡ ಮಾಡ್ಕೋಬೋದು. ಆ ರೀತಿ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರತ್ತೆ. ಅಥವಾ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರತ್ತೆ. ನೋಡಿ, ಎರಡೂ ಸೈಡು ಕೆಂಪಾಗಬೇಕು, ಅಲ್ಲಿ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ಬೋದು, ಇದಾಗಿದೆ. ಈಗ ಆದಷ್ಟು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಇದಾಗಿದೆ. ಈಗ ನಾನು ಉಳಿದಿರುವಂಥ ಎಲ್ಲ ಕಟ್ಲೆಟ್ಗಳನ್ನು ಇದೇ ರೀತಿಯಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ತುಂಬಾ ಗರಿ ಗರಿಯಾಗಿ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಬೆಳಗಿನ ತಿಂಡಿ ಸಮಯದಲ್ಲಿ ಕೂಡ
ಮಾಡ್ಕೋಬೋದು, ಅಥವಾ ಸಂಜೆ ಸ್ನ್ಯಾಕ್ಸ್ ರೀತಿ ಕೂಡ ನೀವು ಇದನ್ನು ಮಾಡ್ಬೋದು. ಮಕ್ಕಳು ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಮಕ್ಕಳಿಗೆಲ್ಲ ಕೊಡ್ತೀವಿ ಅಂದರೆ ಕೆಚಪ್ ಜೊತೆ ಅಥವಾ ಈ ರೀತಿ ಟೊಮೊಟೊ ಸಾಸ್ ಜೊತೆ ಕೂಡ ನೀವು ಕೊಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಇದನ್ನು ಬೆಳಗಿನ ತಿಂಡಿಗಾದರೂ ಮಾಡ್ಕೊಳ್ಳಿ, ಅಥವಾ ಸಂಜೆಯ ಟೀ ಟೈಮ್ಗಾದರೂ ಮಾಡ್ಬೋದು. ತುಂಬಾ ಸುಲಭವಾಗಿ ಮಾಡ್ಕೋಬೋದು ಮತ್ತು ತುಂಬಾ ರುಚಿಯಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.